ಅಮಿತ್ ಶಾ ಅವರು ನೆನ್ನೆ ದಿನ ಬಂದಾಗಲೇ ಎರಡು ಮೂರು ಸಭೆಗಳು ಬಂದಿದ್ದಾರೆ ಈಗ ಎಲ್ಲೂ ಸಹ ನಾಡಿನ ಸಮಸ್ಯೆಗಳಿಗೆ ಕಳೆದ 7.5 8 ವರ್ಷದ ಎರಡು ಅವಧಿಯ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಈಗಿನ 3.5 ವರ್ಷದಲ್ಲಿ ಏನು ಅವರೇ ಹೇಳ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ ಏನು ಕರ್ನಾಟಕದ ಜನರ ಸಮಸ್ಯೆಗಳಿಗೆ ಕೊಡುಗೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಯಾವುದೋ ಅವರು ಬಂದಂಥ ಸಂದರ್ಭದಲ್ಲಿ ನಾಡಿನ ಜನತೆಯ ಮುಂದೆ ಪ್ರಸ್ತಾಪ ಮಾಡಿಲ್ಲ ಪಾಪ ನೆನ್ನೆ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದಾರೆ ಜೆಡಿಎಸ್ಗೆ ಮತ ಕೊಟ್ಟರೆ ಅದು ಕಾಂಗ್ರೆಸ್ಗೆ ಮತ ಕೊಟ್ಟಾಗೆ ಅಂತ ಸಿದ್ದರಾಮಯ್ಯ ಅವರು ಪ್ರತಿದಿನ ಜಾಗೃತಿ ಹೊಡಿತಾ ಇದ್ದಾರೆ ಜೆ ಡಿ ಎಸ್ಗೆ ಮತ ಕೊಟ್ಟರೆ ಬಿ ಜೆ ಪಿಗೆ ಮತ ಕೊಟ್ಟಾಗೆ ಎರಡು ರಾಷ್ಟ್ರೀಯ ಪಕ್ಷಗಳ ಈ ರೀತಿಯ ಒಂದೇ ಥರದ ಹೇಳಿಕೆ ಏನು ಇಬ್ಬರು ಮಾತಾಡ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೋ ಇದು ಅವರೇ ಹೇಳಬೇಕು ಕ್ಲಾರಿಫಿಕೇಶನ್ ಕೊಡಬೇಕು ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ರಾಷ್ಟ್ರೀಯ ಪಕ್ಷ ಜೆ ಡಿ ಎಸ್ಗೆ ಮತ ಕೊಟ್ಟರೆ ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತಾರೆ ಇನ್ನೊಂದು ಎದುರಾಳಿಗಳು ಅವರು ಇವ್ರಿಗಾಗುತ್ತೆ ಅಂತಾರೆ ಅದು ಯಾವ ರೀತಿ ಜೆ ಡಿ ಎಸ್ಗೆ ಮತ ಹಾಕೋದ್ರಿಂದ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಹೇಳಬೇಕಲ್ಲ ಜನತೆ ಮುಂದೆ ನಾನು ಆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಲ್ಪ ಬಿಡಿಸಿ ನಿಮ್ಮ ಒಗಟನ್ನು ಜನತೆ ಮುಂದೆ ಇಡ್ರಪ್ಪ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಕಾಂಗ್ರೆಸ್ನ ಅಧ್ಯಕ್ಷರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಮುಂದಿನ ಚುನಾವಣೆ ಆದಮೇಲೆ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟವ್ರೆ ಸಂಪೂರ್ಣ ನೀವೆಲ್ಲ ಹಾಳಾಗೋದಕ್ಕಿಂತ ಮುಂಚೆ ನಮ್ಮ ಪಕ್ಷಕ್ಕೆ ಈಗಲೇ ಬಂದು ಸೇರ್ಕೊಂಬಿಡಿ ಅಂತ ಪಾಪ ಅವ್ರು ಕರೆ ಕೊಟ್ಟವ್ರೆ ನಾನು ಅದಕ್ಕೆ ನೆನ್ನೆ ಹೇಳಿದ್ದು ಮಾನವಿನಲ್ಲಿ ಅವ್ರಿಗೇನಾದ್ರು ಸ್ವಲ್ಪ ಕನ್ನಡ ಭಾಷೆ ಏನಾದರೂ ಮರೆತು ಬಿಟ್ಟಿದ್ದಾರಾ ಈಗ ಬರೀ ಶ್ಲೋಕದ ಕಡೆ ಹೋಗ್ಬಿಟ್ಟವ್ರೆ ಆ ಶ್ಲೋಕ ಹೇಳೋಕೆ ಹೋಗ್ಬಿಟ್ಟು ಕನ್ನಡ ಭಾಷೆ ಮರೆತು ಬಿಟ್ರಾ ಅಂತ ನಾವು ಒಂದು ಡೌಟ್ ಪ್ರಾರಂಭ ಆಯಿತು ಇಲ್ಲ ಇಡಿ ನೋಟಿಸ್ಗಳಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ವಲ್ಲ ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಆ ಇಡಿ ನೋಟಿಸ್ಗಳಿಗೆ ಉತ್ತರ ಕೊಡೋದಕ್ಕೆ ಇಂಗ್ಲೀಷೋ ಹಿಂದಿಲೋ ಮಾತಾಡಬೇಕಲ್ಲ ಆ ಥರ ಕನ್ನಡ ಭಾಷೆ ಅರ್ಥ ಆಗೋದೋ ಇಲ್ವೋ ಗೊತ್ತಿಲ್ಲ ಈಗ